ಹಾಯ್ ಹಲೋ ವೀಕ್ಷಕರೇ, ಕರಾವಳಿ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬೆಂಗಳೂರು ಮಿಲಿಟರಿ ಹೋಟೆಲ್ ಸ್ಪೆಷಲ್ ದೊನ್ನೆ ಬಿರಿಯಾನಿಯನ್ನು ಮಾಡೋಣ. ಇವತ್ತಿನ ಈ ಸ್ಪೆಷಲ್ ರೆಸಿಪಿ ದೊನ್ನೆ ಬಿರಿಯಾನಿ ನಿಮಗೆ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ದೊನ್ನೆ ಬಿರಿಯಾನಿ ಮಾಡೋದಕ್ಕೆ ಮೊದಲಿಗೆ ನಾನು ಪೇಸ್ಟನ್ನು ರೆಡಿ ಮಾಡ್ಕೊಡ್ತಾ ಇದ್ದೇನೆ. ಮೊದಲಿಗೆ ಒಂದು ಎರಡು ಈರುಳ್ಳಿಯನ್ನು ದೊಡ್ಡದಾಗಿ ಕಟ್ ಮಾಡಿಟ್ಟಿದ್ದೇನೆ. ಹಾಗೆ ಸಣ್ಣ ಪೀಸಷ್ಟು ಶುಂಠಿ, 7-8 ಹಸಿಮೆಣಸು, ಹಾಗೆ 7-8 ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ತೆಗೆದುಕೊಂಡಿದ್ದೇನೆ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ರುಬ್ಕೊಂಡು ಬರೋಣ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪನ್ನು ಹಾಕಿದ ನಂತರ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಉಪ್ಪನ್ನು ಹಾಕ್ತಾ ಇರೋದು ಯಾಕೆ ಅಂತ ಹೇಳಿದರೆ ಗ್ರೀನ್ ಕಲರ್ ಹಾಗೆ ಇರಬೇಕು ಅನ್ನೋ ಕಾರಣಕ್ಕೆ. ಈಗ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ರುಬ್ಕೋತಾ ಇದ್ದೇನೆ. ಜಾಸ್ತಿ ನೀರು ಹಾಕ್ಕೊಂಡು ರುಬ್ಕೊಳ್ಳೋದಕ್ಕೆ ಹೋಗಬೇಡಿ. ಈಗ ರುಬ್ಬಿದಾಗಿದೆ, ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಟಿದ್ದೇನೆ. ಈಗ ರುಬ್ಬಿದ ಮಿಶ್ರಣವನ್ನು ಹಾಗೆ ಪಕ್ಕದಲ್ಲಿಡಿ. ನಂತರ ಇದಕ್ಕೆ ನಾನು ಒಂದು ದೊಡ್ಡ ಸೈಜಿನ ಈರುಳ್ಳಿಯನ್ನು ದೊಡ್ಡದಾಗಿ ಕಟ್ ಮಾಡಿಟ್ಟಿದ್ದೇನೆ. ಹಾಗೆ 2 ಪಲಾವ್ ಎಲೆ, 4 ದಾಲ್ಚಿನ್ನಿ, ಹಾಗೆ 4 ಚಕ್ಕೆ, 1 ಸ್ಟಾರ್ ಪೀಸ್, ಹಾಗೆ 4 ಏಲಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಈಗ ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆ ಈರುಳ್ಳಿಯನ್ನು ನಾವೆಲ್ಲ ತೆಗೆದುಕೊಂಡಿದ್ವಲ್ಲ, ಈಗ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬ್ರೌನ್ ಕಲರ್ಗೆ ಬರುವವರೆಗೂ ಫ್ರೈ ಮಾಡಬೇಕು ಅಂತ ಇಲ್ಲ, ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು. ಈಗ ಇದು ಫ್ರೈ ಆಗಿದೆ. ನಂತರ ಇದಕ್ಕೆ ನಾನು 1/2 kg ಚಿಕನನ್ನು ತೆಗೆದುಕೊಂಡಿದ್ದೇನೆ. ಈಗ ಚಿಕನನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಹಾಕ್ತಾ ಇದ್ದೇನೆ. ಚಿಕನನ್ನು ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಚಿಕನ್ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದ್ದ ಹಾಗೆ ನಾನು ಒಂದು 2-3 ಚಮಚ ಆಗುವಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ. ತುಪ್ಪವನ್ನು ಬೇಕಿದ್ರೆ ಹಾಕ್ಬೋದು, ಇಲ್ದಿದ್ರೆ ಸ್ಕಿಪ್ ಮಾಡಿ. ತುಪ್ಪವನ್ನು ಹಾಕೋದ್ರಿಂದ ಈ ಬಿರಿಯಾನಿಯ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ತುಪ್ಪವನ್ನು ಹಾಕಿದರೆ ತುಂಬ ರುಚಿಯಾಗುತ್ತೆ. ಹಾಗೆ ನಾನು 1/2 ಟೇಬಲ್ ಸ್ಪೂನಷ್ಟು ಅರಿಶಿನವನ್ನು ಹಾಕ್ತಾ ಇದ್ದೇನೆ. 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಹಾಕಿದ್ದೇನೆ. ಖಾರಕ್ಕೆ ಅನುಗುಣವಾಗಿ ನೀವು ಚಿಲ್ಲಿ ಪೌಡರನ್ನು ಹಾಕ್ಬೋದು. ಈಗ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇದು ಮಿಕ್ಸ್ ಆಗ್ತಿದ್ದಾಗಲೇ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಉಪ್ಪನ್ನು ನಾವು ಆಗಲೇ ಹಾಕಿದ್ದೀವಿ, ಸೊ ಉಪ್ಪನ್ನು ಸ್ವಲ್ಪ ಜಾಗ್ರತೆಯಿಂದ ಹಾಕಿ. ಉಪ್ಪನ್ನು ಹಾಕಿದ ನಂತರ ಕಾಳುಮೆಣಸನ್ನು ಹಾಕ್ತಾ ಇದ್ದೇನೆ. ಒಂದು 10-15 ಕಾಳುಮೆಣಸನ್ನು ಹೀಗೆ ಹಾಕ್ತಾ ಇದ್ದೇನೆ. ಹೀಗೆ ಹಾಕೋದ್ರಿಂದ ಬಾಯಲ್ಲಿ ಆಗಾಗ ಸಿಗ್ತಾ ಇರುತ್ತಲ್ಲ, ಚೆನ್ನಾಗಾಗುತ್ತೆ. ಈಗ ಇವೆಲ್ಲವನ್ನು ಹಾಕಿದ ನಂತರ ರುಬ್ಬಿರ್ತಕ್ಕಂಥ ಪೇಸ್ಟನ್ನು ಅಂದರೆ ಗ್ರೀನ್ ಮಸಾಲವನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ ಈ ಗ್ರೀನ್ ಮಸಾಲನೇ ತುಂಬ ಇಂಪಾರ್ಟೆಂಟ್ ಆಗಿರೋದು. ಸೊ ಈಗ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇದಕ್ಕೆ ನಾನು ಕಸೂರಿ ಮೇಥಿಯನ್ನು ಸೇರಿಸ್ತಾ ಇದ್ದೇನೆ. ಕಸೂರಿ ಮೇಥಿ ಇಲ್ಲದೇ ಇದೆ ಸ್ಕಿಪ್ ಮಾಡಿ. ಹಾಗೆ ಕಸೂರಿ ಮೇಥಿಯನ್ನು ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ ನಂತರ ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನು ಹಾಕ್ತಾ ಇದ್ದೇನೆ. ಗಟ್ಟಿ ಮೊಸರನ್ನು ಹಾಕಿದ್ದೇನೆ, ಮೊಸರನ್ನು ಹಾಕಿದರೆ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ನಾನು ಕೊತ್ತಂಬರಿ ಪುಡಿ ಅಂದರೆ ಕೋರಿಯಂಡರ್ ಪೌಡರನ್ನು ಹಾಕ್ತಾ ಇದ್ದೇನೆ. ನಂತರ ಒಂದು 2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲವನ್ನು ಹಾಕ್ತಾ ಇದ್ದೇನೆ. ಇವೆಲ್ಲವನ್ನು ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಗರಂ ಮಸಾಲ ಪೌಡರ್ ಇಲ್ಲದೇ ಇದ್ದರೆ ಚಿಕನ್ ಮಸಾಲ ಪೌಡರನ್ನು ಹಾಕ್ಬೋದು. ಈಗ ಇದು ರೆಡಿಯಾಗಿದೆ. ನಂತರ ನಾನು ಇದಕ್ಕೆ ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಇದು ನಾನು 3ನೇ ಸಲ ಉಪ್ಪನ್ನು ಸೇರಿಸ್ತಾ ಇರೋದು. ಉಪ್ಪನ್ನು ನೋಡಿಬಿಟ್ಟು ಸೇರಿಸಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ನಾನು 1 ಲೋಟದಷ್ಟು ಅಕ್ಕಿಯನ್ನು 2-3 ಸಲ ಚೆನ್ನಾಗಿ ತೊಳೆದ್ಬಿಟ್ಟು 1/2 ಗಂಟೆ ಮುಂಚೆ ಇದನ್ನು ನೆನೆಯೋದಕ್ಕಿಟ್ಟಿದ್ದೆ. ನಾನು ಮನೆಯಲ್ಲಿ ಉಪಯೋಗಿಸ್ತಕ್ಕಂತಹ ರೈಸ್ ಅಕ್ಕಿಯನ್ನೇ ತೆಗೆದುಕೊಂಡಿದ್ದೇನೆ. ನೀವು ಬೇಕಿದ್ರೆ ಬೇರೆ ಅಕ್ಕಿಯನ್ನು ತೆಗೆದುಕೊಳ್ಬೋದು. ಈಗ ಚಿಕನಲ್ಲಿ ಅಕ್ಕಿಯನ್ನು ಹಾಕ್ತಾ ಇದ್ದೇನೆ. ಅಕ್ಕಿಯನ್ನು ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಅಕ್ಕಿಯನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಯಾವ ಬೌಲಲ್ಲಿ ಅಕ್ಕಿಯನ್ನು ತೆಗೆದುಕೊಂಡಿದ್ವಲ್ಲ ಅದರಲ್ಲಿ ನಾನು 1 ಬೌಲ್ ಆಗುವಷ್ಟು ನೀರನ್ನು ಹಾಕಿದ್ದೇನೆ. ನಂತರ ಸ್ವಲ್ಪ 1/2 ನೀರನ್ನು ಹಾಕ್ತಾ ಇದ್ದೇನೆ.
ಟೋಟಲಾಗಿ ಒಂದೂವರೆ ಬೌಲಷ್ಟು ನಾನು ನೀರನ್ನು ಹಾಕಿದ್ದೇನೆ. ನೀರನ್ನು ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಮೇಲುಗಡೆ ಕುಕ್ಕರಿನ ಮುಚ್ಚಳವನ್ನು ಮುಚ್ಚಿ ವಿಸಲನ್ನು ಹಾಕಿ ಈಗ ಕುಕ್ಕರನ್ನು ಎರಡು ವಿಸಲ್ ಆಗುವಷ್ಟು ಕೂಗಿಸ್ಕೊಳ್ಳೋಣ. ಎರಡು ವಿಸಲ್ ಕುಕ್ಕರನ್ನು ಕೂಗಿಸ್ಕೊಂಡ್ಮೇಲೆ ಒಂದು ಅರ್ಧ ಗಂಟೆ ಹಾಗೆ ಇಟ್ಬಿಡಿ. ಕುಕ್ಕರ್ ವಿಸಲ್ ತುಂಬ ತಣ್ಣಗಾದ ನಂತರ ಕುಕ್ಕರ್ ಮುಚ್ಚಳವನ್ನು ತೆಗಿತಾ ಇದ್ದೇನೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಹೀಗೆ ಕುಕ್ಕರ್ನಲ್ಲಿ ಮಾಡಿದರೆ ಉದುರುದುರಾಗಿ ಬರುತ್ತೆ. ಈಗ ಇದು ಆಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಈಗ ನಾನಿದನ್ನು ಒಂದು ಪ್ಲೇಟ್ಗೆ ಹಾಕಿಬಿಟ್ಟು ಸರ್ವ್ ಮಾಡ್ತಾ ಇದ್ದೇನೆ. ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಹಾಗೆ ನೀವು ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.